ಆವತ್ತು ಅವ್ರ ಪ್ರೀತಿಯಿಂದ ನನಗೆ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ. ಏ ಮೈನಿ ಬಾಯಿ, ಏ ಮರ ಕಾಲ ಗೋಲ್ ರಸೋ, ಕಾಲ 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 ಗೋಲ್ ರಸೋ, ಹೋಗುತ್ತೆ ಹೋಗುತ್ತೆ ಮೇರೆ ಬೇಟೆ ಕೋಟೋನಾಗತ್ತೆ. ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು, ಕುಳ್ಳ 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 ಅನ್ನೋರು, ನಾನು ಕರೆಯೋಣ ಅಂತ ಇದ್ದೆ, ಕರೆಯೋಣ 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 ಅಂತ ಇದ್ದೆ. ಅವತ್ತಿಂದ ಹೇಳ್ಕೊಂಡು ಬರ್ತಾರೆ. ಈಗ ನಾನು ಕುಮಾರಸ್ವಾಮಿ ಅವರು ಎಷ್ಟು ಆತ್ಮೀಯ ಇದ್ರೆ ನಿಮಗೆಲ್ಲ ಗೊತ್ತಿರೋದೇ ವಿಚಾರ. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರ್ತಾ ಇದ್ವಿ. ಆವತ್ತು ಅವ್ರ ಪ್ರೀತಿಯಿಂದ ನನಗೆ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ. ಕ್ಷಮೆ ಕೇಳ್ತೀನಿ, ಅದೇನಿದೆ ತಪ್ಪೇನಿದೆ? ಇವತ್ತಿಂದ ಇಲ್ಲ, ಆವತ್ತಿನ ಭಾಳ ಸತಿ ಹೇಳಿದ್ದೀನಿ ನಾನು. ಇವತ್ತು ಏನಾಗಿದೆ, ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ, ಆ ದೊಡ್ಡ ಇಶ್ಯೂ ಮಾಡೋದು. ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರೆಯೋಣ ಅಂತ. ಅವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ, ಆವಾಗ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು, ನಾನು ಕರೆಯೋಣ ಅಂತ ಇದ್ದೆ. ಅವತ್ತಿಂದ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ? ಇಲ್ಲ ಇಲ್ಲ, ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ. ಅವತ್ತಿಂದ ಹೇಳ್ತಲ್ಲ, ನನ್ನ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದೆ. ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ, ಅದೇನಿದೆ ತಪ್ಪೇನಿದೆ? ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಿರೋದು, ಇವತ್ತಿಲ್ಲ ಇದು. ಅವ್ರು ಅವತ್ತಿಂದನು ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು. ಏ ರೀ ಸ್ವಾಮಿ, ನಾನಂತ ಹೇಳಿ ಹಂಗೆ ನೋವಾದ್ರೆ ನಾನು ಕ್ಷಮೆ ಕೇಳ್ತೀನಲ್ಲ, ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ. ಕೇಳಬೇಕು ಅಂತ ಒತ್ತಾಯ ನಾವು. ಈಗ ನಾನು ಏನಂತ, ಈಗ ಯಾರಿಗಾದ್ರಿಂದ ನಾವು ಇವತ್ತೇನು ಹೊಸದಾಗಿರಲಿಲ್ಲ, ಅವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು. ಇವತ್ತು ಆ ಹೇಳಿದಿಂದ ಯಾರಿಗಾನ ನೋವಾಗಿದೆ, ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳ್ತಾ ಇದ್ದಿಲ್ಲ. ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು? ಇವತ್ತು ಬ್ರದರ್ ಮೊದಲೇ ಬಾರಿ ಏನೂ ಹೇಳಿಲ್ಲ, ನಾನು ಮೊದಲೇ ಬಾರಿ ಏನಿಲ್ಲ ಹೇಳಿಲ್ವಾ? ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು, ನಾನು ಕರೆಯೋಣ ಅನ್ನೋನು. ಈಗ ಆದ್ದರಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರು ಏನನ್ನೋ ಆಗಿದ್ರೆ ಕ್ಷಮೆ ಕೇಳ್ತೀವಿ. ಏನಕ್ಕೆ ಏನು ಅಂಥದ್ದು ಏನ್ರಿ ಮಾಡಿದ್ದೀವಿ ಕೈ ಬಿಡೋಕ್ಕೆ? ಅಂಥದ್ದು ಏನು ಮಾಡಿದ್ದೀವಿ? ಏ ಬಿಡಪ್ಪ ನೀನು, ಅಂಥದ್ದು ಏನು ಮಾಡಿದ್ದೀವಿ ಹೇಳಿ. ಆಯಿತು, ಯಾರಿಗಾನ ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೆ, ಆವತ್ತು ಹೇಳಿದ್ದೀನಿ. ಅದರಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಏನಾರ ನೋವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಮುಗ್ಗೋಯ್ತದೆ ರೀ. ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು. ನಾನು ಕುಮಾರ್ ಕೇಳ್ರಿ ಇಲ್ಲಿ, ಯಾರು ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋಕ್ಕೆ ಕೆಪಾಸಿಟಿ ಶಕ್ತಿ ಇದೆಯಾ? ಶಕ್ತಿ ನಾನು ಕೇಳ್ರಿ, ನಿಮ್ಮದು ಮಾತಿಗೆ ಉತ್ತರ ಕೊಡ್ತಾ ಇರೋದು. ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾನ ಶಕ್ತಿ, ಯಾರಿಗಾನ ಶಕ್ತಿ ಇದೆಯಾ? ಯಾರಿಗಾನ ಶಕ್ತಿ ಇದೆಯಾ? ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದು, ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು. ದೇವೇಗೌಡರು ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ? ಯಾರಿಗಾನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ? ಸಾಧ್ಯನಾ ಅದು? ಕುಮಾರಸ್ವಾಮಿ ಅವರು ಮುಸಲ್ಮಾನ್, ಅವರೇ ಮುಸಲ್ಮಾನ್ ಓಟ್ ಬೇಡ ಅಂದರು. ನಾನು ಮುಸಲ್ಮಾನ್ ಅಂತ ಬರಬೇಡಿ, ನಾನು ನಿಮ್ಮ ತಾವ್ ಬರಲ್ಲ, ನಿಮ್ಮ ಮತ ಬೇಕಾಗಿಲ್ಲ ಅಂದರು. ಈಗ ಚುನಾವಣೆ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದೀರಾ, ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ. 2,000 ರೂಪಾಯಿ ಕೊಟ್ಟು ಏನೋ ಜಾನಿಮಾಜ್ ಅಂತೀವಿ ನಾವು, ಪ್ರೇಯರ್ ಮಾಡ್ತೀವಲ್ಲ, ನಮಾಜ್ ಮಾಡ್ತೀವಲ್ಲ, ಅದಕ್ಕೆ ಜಾನಿಮಾಜ್ ಅಂತೀವಿ. ಒಂದು ಜಾನಿಮಾಜ್ ಮತ್ತು ಒಂದು ಯಾಸೀನ್ ಅಂತೀವಿ ಕುರಾನ್, ಆ ಕೊಟ್ಟು ಅದು ಕೊಂಡ್ಕೊಳಕ್ಕೆ ಕೊಟ್ಟಿದ್ರು. ಆ ಹಿನ್ನೆಲೆ ಹೇಳಿದ್ದೀನಿ ನಾನು. ನಾನೇನು ಹೇಳಬಾರ್ಸು, ಕುಮಾರಸ್ವಾಮಿಗೆ ಅಂದರೆ ಮುಸಲ್ಮಾನ್ ಓಟ್ನ ಅವ್ರು ಕೊಂಡ್ಕೊಳಕ್ಕೆ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಬಿಕವಾಗಲ್ಲ, ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ, ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದೀನಿ. ಆಯ್ತು, ಏ ಕೇಳ್ರಿ ಇಲ್ಲಿ, ನಾನು ಬಸ್ ಮಾಲೀಕ ನಾನು, ನನ್ನಿಂದ ನನ್ನ ತಾತನ ಕಾಲದಿಂದ ನಾನು ಬಸ್ ಮಾಲೀಕ ನಾನು. ಕುಮಾರಸ್ವಾಮಿಗೋಸ್ಕರ ಬಸ್ ಓಡಿಸಿರೋದು ನಾನು. ಇದೇ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ ರಾಜ್ಯಪಾಲರು ತೊಗೊಂಡಿದ್ರಲ್ಲ, MLA ಕರ್ಕೊಂಡು ಹೋಗುವಾಗ ನಾನು ಬಸ್ ಓಡಿಸ್ಕೊಂಡಿದ್ದು, ನಾನು ಬಸ್ ಮಾಲೀಕ ನಾನು. ಇವತ್ತಿಂದ ಇಲ್ಲ, ಬಿಫೋರ್ ಇಂಡಿಪೆಂಡೆನ್ಸ್.